ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಏನಾಗಿದೆ ಅಂತ. ಅದು ಪೆಡಲ್ನ ಮೂವ್ ಮಾಡ್ತೇನೆ. ಈ ಕಡೆ ಮಾಡಿದರೆ ಆ್ಯಕ್ಚುಲಿ ಟೈರ್ ತಿರುಗಬೇಕು. ಇದು ಟೈರ್ ತಿರುಗುದೇ ಇಲ್ಲ, ಫ್ರೀ ವೀಲ್ ಮಾತ್ರ ತಿರುಗುದು. ಎಂತಾಗಿದೆ ಅಂತೇಳಿ ನೀವು ಹೇಳಿ. ಮೋಸ್ಟ್ಲಿ ಫ್ರೀ ವೀಲ್ ಹೋಗಿದೆ ಅಂತ ಕಾಣ್ತದೆ. ನಾವು ಸಹ ಫ್ರೀ ವೀಲ್ ಹಾಕಬೇಕು. ಮತ್ತು ಟೈರ್ನದ್ದು ಬಾಲ್ಸ್ ಹೋಗಿದೆ, ಒಂದು ಹೊಸ ಟೈರ್ಸ್ ಹಾಕಬೇಕು. ಮತ್ತು ಫ್ರಂಟಿದ್ದು ಬ್ರೇಕ್ ಇಲ್ಲ, ಹಿಂದೆದು ಬ್ರೇಕ್ ಹಿಡಿದ್ರೆ ಅಲ್ಲಿ ಕ್ಯಾಲಿಪರ್ ಲಾಕ್ ಆಗ್ತದೆ. ನೋಡಿ ಈಗ ಹಿಡಿದು ತೋರಿಸಿ. ನೋಡಿ ಫುಲ್ ಹಿಡಿದೆ, ಆಯ್ತು ಲಾಕ್ ಆಯ್ತು. ನೋಡಿ ಇನ್ನು ಕಾಲಲ್ಲಿ ಅಥವಾ ಕೈಯಲ್ಲಿ ಈಗ ಇದು ಮಾಡಬೇಕು, ಆಗ ಇದಾಗ್ತದೆ. ನೋಡಿ ಈಗ ಆಯಿತು. ಇಲ್ಲಿ ಜಾಮ್ ಹೋಯ್ತು ಅಲ್ಲ. ಎಂಟು ಒಂಬತ್ತು ತಿಂಗಳಾಯ್ತು ಅದೆಲ್ಲ ಹೋಯ್ತು ಉಡಿಸ್ ಒಮ್ಮೆಗೆ. ಈ ಸೀಟ್ಸ್ ಹೋಗಿದೆ, ಸೀಟ್ ಹೋಗಿದೆ. ಇಲ್ಲಿ ನೋಡಿ ಸ್ಕ್ರ್ಯಾಚ್, ಇದು ಸ್ಟಾಪಿ ಕ್ರ್ಯಾಶ್. ಇದು ಅದೇ ಸ್ಟಾಪಿ ಕ್ರ್ಯಾಶ್ ಆಗಿರಬೇಕು. ಮತ್ತು ಶಾಕ್ ಅಬ್ಸರ್ ನೋಡಿ, ಫ್ರಂಟ್ ಫೋರ್ತ್ ಈ ಥರ ಬಿಟ್ಟರೆ ಅದು ಮೇಲೆ ಬರ್ತದೆ, ವಾಪಸ್ ಹೀಗಿಟ್ಟರೆ ಅದಾಗಿ ಒಳಗೆ ಹೋಗ್ತದೆ. ಮತ್ತು ಇದರಲ್ಲಿ ಕ್ವಿಕ್ ರಿಲೀಸ್ ಅದ, ಅದು ನಾನು ಸ್ಟಾಪಿ ಮಾಡುವಾಗ ಅದು ಟೈರ್ ಈ ಸೈಡ್ ಬರ್ತದೆ, ಇಲ್ಲಾಂದರೆ ಆ ಸೈಡ್ ಹೋಗ್ತದೆ. ಅಂದರೆ ಟೈಟ್ ನಿಲ್ಲೋದಿಲ್ಲ ಕ್ವಿಕ್ ರಿಲೀಸ್. ಮತ್ತು ಇನ್ನೊಂದುಂಟು ನೋಡಿ ತೋರಿಸ್ತೇನೆ. ಇದು ಇದರಲ್ಲಿ ಇತ್ತು, ಇದು ಸಹ ಕಟ್ಟಾಗಿದೆ ಮೊನ್ನೆ. ಸೀಟ್ ಸಹ ಬೆಂಡ್ ಉಂಟು. ನೆಕ್ಸ್ಟ್ ಫುಲ್ಲು ರಿಪೇರ್ ಆದ ನಂತರ ವಿಡಿಯೋ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಸಹ ಮಾಡಿ. ವಿಶಾಕ್ ಸ್ಟಂಟ್ಸ್. ಓಕೆ ಬಾಯ್.